ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಮೊಳಕೆ ಕಟ್ಟಿದ್ದು ಹುರುಳಿಕಾಳು ಸಾಂಬಾರು, ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಮೊಳಕೆ ಕಟ್ಟಿದ ಹುರುಳಿಕಾಳು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಮೊಳಕೆ ಕಟ್ಟೋದು ಹೇಗೆ ಅಂಥೇಳಿ. ಎಲ್ಲರ ಮನೆಯಲ್ಲೂ ಈ ಸಾಂಬಾರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತೀರಾ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಮೊಳಕೆ ಕಟ್ಟಿದ ಹುರುಳಿಕಾಳು, ಸ್ವಲ್ಪ ತೊಗರಿಬೇಳೆ, ಆಲೂಗೆಡ್ಡೆ, ಈರುಳ್ಳಿ, ಟೊಮೊಟೊ ಮತ್ತು ಅಷ್ಟು ಕ್ಯಾರೆಟು ಅಷ್ಟು ಹಾಕಿ ಕುಕ್ಕರಲ್ಲಿ ಹಾಕಿ ಒಂದು 5 to 6 ವಿಷಲ್ಲು ಕೂಗಿಸ್ಕೋಬೇಕು. ಮೊಳಕೆ ಕಟ್ಟೋ ವಿಧಾನ ಎಲ್ಲರಿಗೂ ಕಾಮನ್ನಾಗಿ ಗೊತ್ತಿರೋ ವಿಷಯನೇ. ಎಲ್ಲರ ಮನೆಯಲ್ಲೂ ಅವ್ರವ್ರಿಗೆ ಹೇಗೆ ಗೊತ್ತಿರುತ್ತೋ, ಮೊದಲಿಂದ ಹೇಗೆ ಮಾಡ್ಕೊಂಬಂದಿರ್ತಾರೋ ಆ ರೀತಿ ಮೊಳಕೆ ಕಾಳು ಸಾಂಬಾರುಗಳನ್ನ ಎಲ್ಲರೂ ಮಾಡ್ತಾರೆ. ಇದರಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ. ಬಸ್ಸಾರು ತುಂಬ ರುಚಿಯಾಗಿರುತ್ತೆ. ಫೈವ್ ಟು ಸಿಕ್ಸ್ ವಿಷಲ್ ಆದರೆ ಸಾಕು, ಕಾಳು ಮತ್ತು ತರಕಾರಿ ಚೆನ್ನಾಗಿ ಬೆಂದಿರುತ್ತೆ. ಫೈವ್ ಟು ಸಿಕ್ಸ್ ವಿಷಲ್ ಆದಮೇಲೆ ಕುಕ್ಕರ್ನ ಏರೆಲ್ಲ ಹೋದ್ಮೇಲೆ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಅದು ನೋಡಿ ಹೀಗೆ ಬೆಂದಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಕಾಳು. ನಂತರ ಮಸಾಲೆಗೆ ಏನೇನು ರೆಡಿ ಮಾಡ್ಕೋಬೇಕು ಅಂತಂದರೆ, ಮಸಾಲೆಗೆ ನಮಗೆ ತೆಂಗಿನಕಾಯಿ ತುರಿಬೇಕು, ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು. ಹುಣಸೆಹಣ್ಣು ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು, ತುಂಬ ಹುಳಿನೂ ಬೇಕಾಗಲ್ಲ ಸಾಂಬಾರಿಗೆ. ಹುಣಸೆಹಣ್ಣು ಮತ್ತು ಇದ್ರ ಜೊತೆಗೆ ಖಾರದ ಪುಡಿ, ಅರಶಿನ ಪುಡಿ, ಜೀರಿಗೆ, ಮತ್ತು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ಅಥವಾ ನೀವು ಹೊರಗಡೆಯಿಂದ MTR ಹತ್ರ ಯಾವುದು ಬ್ರ್ಯಾಂಡ್ ಆದರೂ ಸಾಂಬಾರು ಪುಡಿ ಆದರೂ ಆಗುತ್ತೆ. ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊಂಡು ಒಂದು ತುಂಬ ನುಣ್ಣಗಾಗುವಷ್ಟು ರುಬ್ಕೋಬೇಕು. ತರಿತರಿ ಮಾಡ್ಕೋಬೇಡಿ, ತುಂಬ ನುಣ್ಣಗಾಗಬೇಕು, ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಇಷ್ಟು ಸಾಕು, ಇಷ್ಟು ನುಣ್ಣಗೆ ರುಬ್ಕೊಂಡು ತೆಗೆದಿಡೋಣ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು, ನನ್ನ ಕ್ಲಿಪ್ಪು ಮಿಸ್ ಆಗಿದೆ ಒಗ್ಗರಣೆ ಮಾಡಿದ್ದು. ಒಗ್ಗರಣೆ ಮಾಡೋಕ್ಕೆ ಪಾತ್ರೆ ಇಟ್ಟು ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ನಾವು ರುಬ್ಬಿಟ್ಟಿದ್ದೀವಲ್ಲ ಅದು ಮಸಾಲನ ಇದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸೋಕೆ ಇಡೋಣ. ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ. ಹೀಗೆ ಚೆನ್ನಾಗಿ ಕುದಿವಾಗ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ತರಕಾರಿ ಬೇಳೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಎಷ್ಟು ಹದ ನೋಡಿ ನಿಮಗೆ ನೀರು ಹಾಕ್ಕೊಳ್ಳಿ. ಮುದ್ದೆಗಾದರೆ ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ. ಅನ್ನಕ್ಕೆ ಮುದ್ದೆಗೆ ಎರಡಕ್ಕೂ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಹೈ ಫ್ಲೇಮಲ್ಲಿ ಸ್ವಲ್ಪ ಒಂದು 2 to 3 ನಿಮಿಷ ಕುದಿಯೋಕ್ಕಿಡೋಣ. ಹೈ ಫ್ಲೇಮಲ್ಲಿ ಕುದಿಯೋಕ್ಕಿಡಬೇಕು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಹೈ ಫ್ಲೇಮಲ್ಲಿ ಕುದಿಯುತ್ತೀರಿ. ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮೊಳಕೆ ಕಾಳು ಸಾಂಬಾರುಗಳು ಒಬ್ಬೊಬ್ಬರು ಮನೆಯಲ್ಲಿ ನಾನು ಬೇಕು ಮಾಡ್ತೀರ. ಬಸ್ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಕುದೀತಾ ಇದೆ ಚೆನ್ನಾಗಿ. ನಾನು ನಮ್ಮನೆಯಲ್ಲಿ ಅನ್ನ ಮತ್ತು ಈ ಸಾಂಬಾರು ಮಾಡಿದ್ದೆ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.